ಸರ್ ಇವತ್ತು ಎರಡನೇ ದಿವಸ ವೆಹಿಕಲ್ಸ್ ಗಳು ಓಡಾಡ್ತಿದ್ವಿ, ಮತ್ತೆ ನಿನ್ನೆ ಕಮಿಷನರ್ ಹೇಳಿದ್ರು ಬಲಪ್ರಯೋಗ ಮಾಡಬಾರ್ದು ಅಂತ, ಸ್ವಲ್ಪ ಎಲ್ಲಾದ್ರೂ ಲೂಸ್ ಆಯ್ತಾ ಜನಕ್ಕೆ ಅಂತ ಏನ್ ಸೂಚನೆ ಕೊಟ್ಟಿದ್ದೀರಿ ಸರ್ ಪೊಲೀಸ್ ಇಲಾಖೆ? ಎಲ್ಲ ಸೂಚನೆ ಏನ್ ಕೊಟ್ಟಿದ್ದೇವೆ ಅಂತಂದ್ರೆ ಅದು 6-10 ಸ್ವಲ್ಪ ವೆಹಿಕಲ್ ಇತ್ತು, ಈಗೆಲ್ಲ ಕಡಿಮೆ ಆಗಿದೆ, ಕಡಿಮೆ ಮಾಡ್ತಾ ಇದ್ದೀವಿ. ಕಾನೂನು ಪ್ರಕಾರ ಇತರ ಕ್ರಮಗಳಿದ್ದಾವೆ, ಸೀಸ್ ಮಾಡೋದು ಇನ್ನೊಂದು ಮಾಡೋದು, ಆ ಕ್ರಮಗಳನ್ನ ಕಾನೂನು ಪ್ರಕಾರವಾಗಿ ತೆಗೆದುಕೊಳ್ಳಿ. ಯಾರಿಗೂ ಯಾರ ಮೇಲೂ ಕೂಡ ಲಾಠಿ ಪ್ರಹಾರ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕಮಿಷನರ್ ಆಗಲೇ ಕೊಟ್ಟಿದ್ದಾರೆ, ಅದರ ಪಾಲನೆಯನ್ನು ಮಾಡಿ ಜನ ಇದನ್ನು ಅರ್ಥ ಮಾಡಿಕೊಂಡು ಸಹಕಾರ ಮಾಡಿದರೆ ಭಾಳಷ್ಟು ಯಶಸ್ವಿ ಆಗ್ತದೆ. ಆದ್ದರಿಂದ ನಾನು ಜನರಲ್ಲಿ ವಿನಂತಿ ಮಾಡ್ತೇನೆ, ನಾವು ಯಾವುದೇ ರೀತಿಯ ಬಲಪ್ರಯೋಗ ಮಾಡುವುದಕ್ಕೆ ನಾವು ಏನು ಸೂಚನೆ ಕೊಟ್ಟಿದ್ದೆ ಆಗಬಾರ್ದು, ಬಲಪ್ರಯೋಗ ಆಗಬಾರ್ದು ಅಂತ. ಅದರ ಹೊರತಾಗಿ ಇಲ್ಲಿ ಲಾಕ್ಡೌನ್ ಯಶಸ್ವಿ ಆಗಬೇಕಾದ್ರೆ ಜನರ ಸಹಕಾರ ಭಾಳ ಮುಖ್ಯ. ಒಂದು 14 ದಿವಸ ನಮ್ಮಷ್ಟಕ್ಕೆ ನಾವೇ ನಿಯಂತ್ರಣ ಮಾಡೋದು ಅವಶ್ಯಕತೆ ಇದೆ. ಆ ವಿನಂತಿಯನ್ನು ನಾನು ಮಾಡ್ತೀನಿ.